ಕಾರ್ಪೊರೇಟ್ ಇವೆಂಟ್ಸ್, ಮದುವೆ, ಬರ್ತ್ಡೇ, ಇನ್ಯಾವುದೇ ಸಮಾರಂಭ, ಪ್ರಾಡಕ್ಟ್ ವಿಡಿಯೋ, ಅಡ್ವರ್ಟೈಸಿಂಗ್ ವಿಡಿಯೋ, ಯಾವುದೇ ದೃಶ್ಯಗಳನ್ನ ಅತ್ಯದ್ಭುತವಾಗಿ ಸೆರೆ ಹಿಡಿಯಬೇಕೆ? ಸಂಪರ್ಕಿಸಿ ಮ್ಯಾಜಿಕ್ ಪಿಕ್ಚರ್ಸ್. mastmaga.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.com ಸ್ವಾಗತ. ನಾನು ಅಮರ್ ಪ್ರಸಾದ್. ಗಲ್ವಾನ್ ಕಣಿವೆ, ಅಕ್ಸಾಯ್ ಚೀನ್, ಕಾಲಪಾನಿ, ಲಿಪುಲೇಖ್, ನಿಯಂತ್ರಣ ರೇಖೆ, ವಾಸ್ತವಿಕ ನಿಯಂತ್ರಣ ರೇಖೆ, ಅಂತಾರಾಷ್ಟ್ರೀಯ ಗಡಿ ರೇಖೆ, LAC, LOC, ಭಾರತ ಪಾಕ್, ಭಾರತ ಚೀನಾ, ಭಾರತ ನೇಪಾಳ ಗಡಿ ವಿವಾದಗಳು, ಇದೆಲ್ಲ ಬಂದಾಗ ಕೆಲವೊಂದಷ್ಟು ಪದಗಳನ್ನು ಪದೇ ಪದೇ ನೀವು ಕೇಳ್ತಾನೆ ಇರ್ತೀರಿ. ಈಗ ಹೇಳಿದಂಥ ಪದಗಳನ್ನು, ಕಾಲಪಾನಿ ವಿಚಾರವಾಗಿ ನೇಪಾಳದೊಂದಿಗಿನ ವಿವಾದ ಬಗೆಹರಿಯೋ ಮುನ್ನಾನೆ ಚೀನಾ ಗಡಿ ವಿಚಾರದಲ್ಲಿ ಕಾಲು ಕೆರ್ಕೊಂಡು ಬಂದು ನಿಂತು ಭಾರತ ಮತ್ತು ಚೀನಾ ಮಧ್ಯೆ, ಯೋಧರ ಮಧ್ಯೆ ಮಾರಾಮಾರಿನೇ ಉಂಟಾಗಿದೆ. ಈ ರೀತಿ ಮಾರಾಮಾರಿ ನಡೆದ ಜಾಗವನ್ನು LAC, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್, ವಾಸ್ತವಿಕ ನಿಯಂತ್ರಣ ರೇಖೆ ಅನ್ನೋ ಹೆಸರಿನಿಂದ ಕರೆಯಲಾಗುತ್ತೆ. ಹಾಗಾದರೆ ಭಾರತದ ಅಂತಾರಾಷ್ಟ್ರೀಯ ಗಡಿ ರೇಖೆ, ಗಡಿ ನಿಯಂತ್ರಣ ರೇಖೆ, ಈ LAC, ವಾಸ್ತವಿಕ ನಿಯಂತ್ರಣ ರೇಖೆ ಅಂದರೆ ಏನು, ಇವುಗಳ ವ್ಯತ್ಯಾಸ ಏನು, ಭಾರತ ಯಾವ್ಯಾವ ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ, ಎಷ್ಟೆಷ್ಟು ಉದ್ದದ ಗಡಿ ಭಾರತಕ್ಕೆ ಎಲ್ಲೆಲ್ಲಿದೆ, ಯಾವ ದೇಶಗಳ ಜೊತೆ ಯಾವ್ಯಾವ ಪ್ರದೇಶದ ವಿಚಾರವಾಗಿ ಗಡಿ ವಿವಾದ ಇದೆ, ಎಲ್ಲವನ್ನ ಕೂಡ ಈ ವರದಿಯಲ್ಲಿ ಹೇಳ್ತಾ ಹೋಗ್ತೀವಿ. ಈ ಸಾಕಷ್ಟು ನಾಲೆಜ್ ನೀಡುವ, ನಮ್ಮ ಭಾರತ ಮಾತೆಯ ಗಡಿಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಶನ್ ನೀಡುವ ಈ ವಿಡಿಯೋವನ್ನ ಕಡೆವರೆಗೂ ಗಮನವಿಟ್ಟು ನೋಡ್ತಾ ಹೋಗಿ. ಭಾರತದ ಒಟ್ಟು ಗಡಿಯ ಉದ್ದ ಎಷ್ಟು? ಭಾರತದ ಭೂಗಡಿ ಒಟ್ಟಾರೆಯಾಗಿ 15,200 ಕಿಲೋಮೀಟರ್ ಇದೆ. ಇದರಲ್ಲಿ ಜಲಗಡಿನೇ 7,516.6 ಕಿಲೋಮೀಟರ್ ಇದೆ. ಇದರಲ್ಲಿ ಭಾರತ ಒಟ್ಟು 7 ದೇಶಗಳ ಜೊತೆ ಭೂಗಡಿಯನ್ನು ಕೂಡ ಹಂಚಿಕೊಂಡಿದೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಅಫ್ಘಾನಿಸ್ತಾನ ಸ್ವಲ್ಪ ಟ್ಯಾಕ್ಟಿಕಲ್ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು, ಆಮೇಲೆ ಮಾಡ್ತಾ ಹೋಗ್ತೀವಿ. ಚೀನಾ, ನೇಪಾಳ, ಭೂತಾನ್, ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶ, ಈ ದೇಶಗಳೊಂದಿಗೆ ಭಾರತ ಗಡಿಯನ್ನು ಹಂಚಿಕೊಂಡಿದೆ. ಭಾರತ ಚೀನಾ ಗಡಿ ಮತ್ತು ಗಡಿ ವಿವಾದ. ಭಾರತ ಚೀನಾ ಜೊತೆ 3,488 ಕಿಲೋಮೀಟರ್ ಉದ್ದದ ಭೂಗಡಿಯನ್ನು ಹೊಂದಿದೆ. ಭಾರತದ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಸಿಕ್ಕಿಂ, ಉತ್ತರಾಖಂಡ್, ಅರುಣಾಚಲ ಪ್ರದೇಶ ಚೀನಾ ಜೊತೆ ಗಡಿಯನ್ನು ಹಂಚಿಕೊಂಡಿವೆ. ಇದು 3 ವಲಯಗಳಲ್ಲೂ ಕೂಡ ವಿಭಜಿಸಿಬಿಟ್ಟಿದೆ, ಹಂಚಿಕೊಂಡಿದೆ. ಪಶ್ಚಿಮ ವಲಯ ಅಂದರೆ ಜಮ್ಮು ಕಾಶ್ಮೀರ ಆ ಭಾಗ, ಮಿಡಲ್ ಸೆಕ್ಟರ್ ಅಂದರೆ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ ವಲಯ, ಪೂರ್ವ ವಲಯ ಅಂದರೆ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶ. ಭಾರತ ಮತ್ತು ಚೀನಾ ನಡುವೆ ಈವರೆಗೆ ಸರಿಯಾದ ರೀತಿಯಲ್ಲಿ ಗಡಿ ನಿರ್ಧರಿಸಲ್ಪಟ್ಟಿಲ್ಲ. ಹಲವು ಪ್ರದೇಶಗಳ ವಿಚಾರವಾಗಿ ಎರಡೂ ದೇಶಗಳ ನಡುವೆ ವಿವಾದ ಉಂಟಾಗ್ತಾನೆ ಇರುತ್ತೆ. ಪಶ್ಚಿಮ ವಲಯದಲ್ಲಿರುವ ಅಕ್ಸಾಯ್ ಚೀನ್ ತನಗೆ ಸೇರಿದ್ದು ಅಂತ ಭಾರತ ಹೇಳುತ್ತೆ, ಆದರೆ ಸದ್ಯ ಅದು ಚೀನಾದ ವಶದಲ್ಲಿದೆ. 1962 ಯುದ್ಧದ ಸಂದರ್ಭದಲ್ಲಿ ಚೀನಾ ಈ ಪ್ರದೇಶವನ್ನು ಆಕ್ರಮಿಸಿಕೊಂಡಿತು. ಇದೇ ರೀತಿ ಪೂರ್ವ ವಲಯದಲ್ಲಿರುವಂಥ ಅರುಣಾಚಲ ಪ್ರದೇಶ ತನಗೆ ಸೇರಿದ್ದು ಅಂತ ಚೀನಾ ಹೇಳುತ್ತೆ. ಅರುಣಾಚಲ ಪ್ರದೇಶ ದಕ್ಷಿಣ ಟಿಬೆಟ್ನ ಒಂದು ಭಾಗ ಅಂತ ಚೀನಾ ವಾದಿಸುತ್ತೆ, ಆದರೆ ಅದು ಭಾರತದ ವಶದಲ್ಲಿದೆ, ಭಾರತದ ಒಂದು ರಾಜ್ಯ ಅರುಣಾಚಲ ಪ್ರದೇಶ. ಟಿಬೆಟ್ ಮತ್ತು ಅರುಣಾಚಲ ಪ್ರದೇಶದ ನಡುವೆ ಇರುವಂತಹ ಮ್ಯಾಕ್ಮೋಹನ್ ರೇಖೆ ಏನಿದೆ, ಇದನ್ನು ಚೀನಾ ಒಪ್ಪೋದೇ ಇಲ್ಲ ಗಡಿಯಾಗಿ. ಹೀಗಾಗಿ ಎರಡು ದೇಶಗಳ ನಡುವೆ ಗಡಿ ವಿವಾದ ಬಗೆಹರಿತಾನೇ ಇಲ್ಲ. ಯಥಾಸ್ಥಿತಿಯನ್ನು ಮುಂದುವರಿಸಲು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂದರೆ LAC, ವಾಸ್ತವಿಕ ನಿಯಂತ್ರಣ ರೇಖೆಯ ಪದವನ್ನು ಬಳಸಲಾಗುತ್ತೆ. ನಿರ್ದಿಷ್ಟ ಗಡಿ ಇಲ್ಲ, ಬಟ್ ನಿಯಂತ್ರಣ ರೇಖೆ ನೋಡ್ರಪ್ಪ, ಸದ್ಯಕ್ಕೆ ಗಡಿ ಇಲ್ಲ ನಮ್ಮ ಹತ್ರ, ಈ ಕಡೆಯಿಂದ ನೀವು ಈ ಕಡೆ ಇರಿ, ಈ ಕಡೆ ನಾವಿರ್ತೀವಿ ಅಂಥೇಳಿ ಸುಮ್ಮನೆ ಅಂದಾಜಿಗೊಂದು ಮಾಡ್ಕೊಂಡಿದ್ದಾರೆ. ಆದರೆ ಈ LAC ಕೂಡ ಸ್ಪಷ್ಟವಾಗಿ ಮಾಡಿಕೊಂಡಿಲ್ಲ. ಎರಡೂ ದೇಶಗಳು ಪ್ರತ್ಯೇಕ LAC ಫಾಲೋ ಮಾಡ್ತಾರೆ. ಹೀಗಾಗಿ ಚೀನಾದವರು ಗಸ್ತು ತಿರುಗಬೇಕಾದ್ರೆ ನಮ್ಮ ಜಾಗಕ್ಕೆ ಎಂಟ್ರಿ ಆಗೋದು, ನಮ್ಮವರು ಗಸ್ತು ತಿರುಗಬೇಕಾದ್ರೆ ನಮ್ಮ ಜಾಗ ಅಂತ ನಾವು ಅಂದ್ಕೊಂಡಿರ್ತೀವಿ, ಅವ್ರ ಪ್ರಕಾರ ಅವ್ರ ಜಾಗ ಅಲ್ಲಿಗೆ ಹೋಗೋದು, ಈ ರೀತಿ ಗಲಾಟೆ ನಡೀತಾನೆ ಬರ್ತಾ ಇದೆ. ಈ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನಲ್ಲಿ ಹಲವು ಹಿಮ ನದಿಗಳು, ಹಲವು ಹಿಮ ಪರ್ವತಗಳು, ಬೆಟ್ಟಗುಡ್ಡ ನದಿಗಳು, ವಿಶಾಲವಾದ ಸರೋವರಗಳು ಎಲ್ಲವೂ ಕೂಡ ಬರುತ್ತೆ. ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನ ಹಲವು ಪ್ರದೇಶಗಳಲ್ಲಿ ಆಗಾಗ ಭಾರತ ಮತ್ತು ಚೀನಾ ಸೈನಿಕರ ಮಧ್ಯೆ ಗಲಾಟೆ ಸುದ್ದಿಗಳು ಕೇಳಿ ಬರ್ತಾನೆ ಇರುತ್ತೆ. ಭಾರತ, ಪಾಕಿಸ್ತಾನ ಮತ್ತು ಗಡಿ ವಿವಾದ. ಏನೋ ಭಾರತ ಮತ್ತು ಪಾಕ್ ನಡುವೆ ಜಮ್ಮು ಕಾಶ್ಮೀರ ಭಾಗದಲ್ಲಿ ಲೈನ್ ಆಫ್ ಕಂಟ್ರೋಲ್ ಇದೆ, ನಿಯಂತ್ರಣ ರೇಖೆ ಇದೆ, ಅಂದರೆ ಗಡಿ ನಿಯಂತ್ರಣ ರೇಖೆ. ಸುಮಾರು 7 ದಶಕಗಳೇ 70 ವರ್ಷ ಕಳೆದು ಹೋಗಿದೆ.
ಜಮ್ಮು ಕಾಶ್ಮೀರ ಭಾರತ ಮತ್ತು ಪಾಕ್ನ ವಿವಾದದ ಕೇಂದ್ರ ಬಿಂದುವಾಗಿ ಉಳ್ಕೊಂಡಿದೆ. ಈ ಪ್ರದೇಶ ಈಗ ಒಂದು ನಿಯಂತ್ರಣ ರೇಖೆಯಿಂದ ವಿಭಜಿಸಲ್ಪಟ್ಟಿದೆ, ಅದೇ ಲೈನ್ ಆಫ್ ಕಂಟ್ರೋಲ್. ಲೈನ್ ಆಫ್ ಕಂಟ್ರೋಲ್ನ ಆ ಕಡೆಯ ಭಾಗ ಪಾಕಿಸ್ತಾನದ ವಶದಲ್ಲಿದ್ರೆ, ಅಂದರೆ ಅದನ್ನು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರೆಯಲಾಗುತ್ತೆ, ಈ ಕಡೆಯ ಭಾಗ ಭಾರತದ ವಶದಲ್ಲಿದೆ, ಭಾರತದ ನಿಯಂತ್ರಣದಲ್ಲಿದೆ, ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿದೆ. ರಾಜ್ಯ ಇತ್ತು ಜಮ್ಮು ಕಾಶ್ಮೀರ, ಅದನ್ನೀಗ ವಿಭಜಿಸಿ ಜಮ್ಮು ಕಾಶ್ಮೀರ ಒಂದು ಕೇಂದ್ರಾಡಳಿತ ಪ್ರದೇಶ ಹಾಗೂ ಲಡಾಖ್ನ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವಾಗಿ ಈಗ ಭಾರತ ರಚಿಸಿಕೊಂಡಿದೆ. 1947-48 ಭಾರತ ಮತ್ತು ಪಾಕ್ ನಡುವೆ ಮೊದಲ ಯುದ್ಧ ನಡೆಯಿತು. ಈ ವೇಳೆ ವಿಷಯ ವಿಶ್ವಸಂಸ್ಥೆಯ ಅಂಗಳ ತಲುಪಿದ್ದರಿಂದ ಕದನ ವಿರಾಮ ಘೋಷಿಸಲಾಯಿತು. ಈ ವೇಳೆ ಒಂದು ಯುದ್ಧ ವಿರಾಮ ರೇಖೆಯನ್ನು ನಿಗದಿಪಡಿಸಲಾಯಿತು. ಅದರಂತೆ ಜಮ್ಮು ಕಾಶ್ಮೀರದ ಮೂರನೇ ಒಂದು ಭಾಗ ಪಾಕಿಸ್ತಾನದ ವಶದಲ್ಲಿ ಉಳ್ಕೊಳ್ತು. ಇದನ್ನ ಪಾಕಿಸ್ತಾನ ಆಜಾದ್ ಕಾಶ್ಮೀರ ಅಂತ ಕರೆಯುತ್ತೆ. ಅದೇ ರೀತಿ ಉಳಿದ ಮೂರನೇ ಎರಡರಷ್ಟು ಭಾಗ ಭಾರತದ ವಶದಲ್ಲೇ ಉಳಿತು. ಇದರಲ್ಲಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಸೇರಿವೆ. ನಂತರ 1972 ಯುದ್ಧದ ಬಳಿಕ ಶಿಮ್ಲಾ ಒಪ್ಪಂದ ಏರ್ಪಡ್ತು. ಇದರಲ್ಲಿ ಯುದ್ಧ ವಿರಾಮ ರೇಖೆಗೆ ಗಡಿ ನಿಯಂತ್ರಣ ರೇಖೆ ಅಂದರೆ ಲೈನ್ ಆಫ್ ಕಂಟ್ರೋಲ್ ಅಂದರೆ LOC ಅಂತ ಕರೆಯಲಾಯಿತು. ಲೈನ್ ಆಫ್ ಕಂಟ್ರೋಲ್ ಅಂತ ಕರೆಯಲಾಯಿತು. ಭಾರತ ಮತ್ತು ಪಾಕ್ ನಡುವಿನ ಈ ಗಡಿ ನಿಯಂತ್ರಣ ರೇಖೆ 740 ಕಿಲೋಮೀಟರ್ ಉದ್ದ ಇದೆ. ಇದು ಬೆಟ್ಟಗುಡ್ಡ ಕಣಿವೆಗಳಿಂದ ಕೂಡಿದ ಪ್ರತಿಕೂಲ ಪ್ರದೇಶಗಳಿಂದ ಹಾದು ಹೋಗುವಂಥ ಒಂದು ಲೈನ್ ಆಫ್ ಕಂಟ್ರೋಲ್ ಇದು, LOC ಇದು. ಕೆಲವು ಗ್ರಾಮಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಇನ್ನೂ ಕೆಲವು ಕಡೆ ಪರ್ವತಗಳನ್ನೇ ಎರಡು ಪೀಸ್ ಮಾಡಿಕೊಂಡು ನಮ್ದಿದು ನಿಮ್ದದು ಅಂತ ಹೇಳ್ಕೊಂಡಿದ್ದಾರೆ. ಭಾರತ ಮತ್ತು ಪಾಕ್ ಸೈನಿಕರ ನಡುವಿನ ಅಂತರ ಕೆಲವು ಕಡೆ 100 ಮೀಟರ್ ಮಾತ್ರ ಇದ್ದರೆ ಇನ್ನೂ ಕೆಲವು ಕಡೆ 5 ಕಿಲೋಮೀಟರ್ ಇರುತ್ತೆ. ಕಳೆದ 50 ವರ್ಷಗಳಿಂದ ಎರಡೂ ದೇಶಗಳ ನಡುವೆ ಈ ಗಡಿ ನಿಯಂತ್ರಣ ರೇಖೆ ವಿವಾದದ ವಿಚಾರವಾಗಿ ಬಹಳಷ್ಟು ಕಿತ್ತಾಟ ನಡೆದಿದೆ. ಈ ನಿಯಂತ್ರಣ ರೇಖೆ 1947 ಯುದ್ಧದಲ್ಲಿ ಹೇಗೆ ನಿರ್ಧಾರ ಮಾಡಲಾಗಿತ್ತು ಹೆಚ್ಚು ಕಡಿಮೆ ಇಂದಿಗೂ ಹಾಗೆ ಉಳ್ಕೊಂಡಿದೆ. 1947 ಕಾಶ್ಮೀರದ ಹಲವು ಭಾಗಗಳಲ್ಲಿ ಯುದ್ಧ ಉಂಟಾಗಿತ್ತು. ಉತ್ತರ ಭಾಗದಲ್ಲಿ ಭಾರತ ಸೇನೆ ಪಾಕ್ ಸೇನೆಯನ್ನು ಕಾರ್ಗಿಲ್ನಿಂದ ಹಿಂದಕ್ಕೆ ಅಟ್ಟಿತ್ತು. ಜೊತೆಗೆ ಶ್ರೀನಗರದಿಂದ ಲೇ ಮಾರ್ಗದವರೆಗೆ ಹಿಮ್ಮೆಟ್ಟಿಸಲಾಗಿತ್ತು. 1965 ಮತ್ತೆ ಯುದ್ಧ ಆಯಿತು. ಆದರೂ ಕೂಡ ಜಮ್ಮು ಕಾಶ್ಮೀರದ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಗಳು ಆಗಲೇ ಇಲ್ಲ. 1971 ಯಥಾಸ್ಥಿತಿ ಮುಂದುವರಿತು. 1971 ಮತ್ತೆ ಯುದ್ಧ ನಡೆದು ಪೂರ್ವ ಪಾಕಿಸ್ತಾನ ಕಟ್ಟಾಯಿತು, ಬಾಂಗ್ಲಾದೇಶದ ಉದಯ ಆಯಿತು. ಈ ಯುದ್ಧದ ವೇಳೆ ಜಮ್ಮು ಕಾಶ್ಮೀರದ ಲೈನ್ ಆಫ್ ಕಂಟ್ರೋಲ್ ದಾಟಿ ಎರಡೂ ದೇಶಗಳು ಒಂದಷ್ಟು ಪ್ರಮಾಣದ ಮೇಲೆ ಹಿಡಿತವನ್ನು ಸಾಧಿಸಿದ್ವು. ಈ ಯುದ್ಧದ ಬಳಿಕ ಶಿಮ್ಲಾ ಒಪ್ಪಂದ ಮಾಡಿಕೊಳ್ಳಲಾಯಿತು. ಈ ವೇಳೆ ಮತ್ತೊಮ್ಮೆ ಗಡಿ ನಿಯಂತ್ರಣ ರೇಖೆಯನ್ನು ನಿಗದಿಪಡಿಸಲಾಯಿತು. ಅಲ್ಲದೆ ಮಾತುಕತೆ ಮೂಲಕ ಈ ವಿವಾದ ಬಗೆಹರಿಯುವವರೆಗೆ ಯಥಾಸ್ಥಿತಿ ಮುಂದುವರಿಸಲು ಎರಡೂ ದೇಶಗಳು ಒಪ್ಪಿಕೊಂಡವು. ಈ ಪ್ರಕ್ರಿಯೆ ತುಂಬ ದೀರ್ಘವಾಗಿತ್ತು. ಫೀಲ್ಡ್ ಕಮಾಂಡರ್ಗಳು 5 ತಿಂಗಳಲ್ಲಿ 20 ನಕ್ಷೆಗಳನ್ನು ಒಬ್ಬರಿಗೊಬ್ಬರು ಬದಲಾಯಿಸಿಕೊಂಡ್ರು. ಅಂತಿಮವಾಗಿ ಒಪ್ಪಂದ ಏರ್ಪಡ್ತು. ಸಿಯಾಚಿನ್ ಗ್ಲೇಷಿಯರ್ನಲ್ಲಿ ಭಾರತ ಪಾಕ್ ಗಡಿ ಆಕ್ಚುಯಲ್ ಗ್ರೌಂಡ್ ಪೊಸಿಷನ್ ಲೈನ್ ಮೂಲಕ ನಿರ್ಧಾರವಾಗುತ್ತೆ. 126.2 ಕಿಲೋಮೀಟರ್ ಉದ್ದದ ಆಕ್ಚುಯಲ್ ಗ್ರೌಂಡ್ ಪೊಸಿಷನ್ ಲೈನ್ ಅನ್ನು ಭಾರತದ ಸೇನೆ ಕಾಯುತ್ತೆ. ಸಿಯಾಚಿನ್ ಗ್ಲೇಷಿಯರ್ನಲ್ಲಿ 1980ರ ದಶಕದಿಂದಲೂ ಭಾರಿ ವಿವಾದ ಮುಂದುವರ್ಕೊಂಡೇ ಬಂದಿದೆ. ಶಿಮ್ಲಾ ಒಪ್ಪಂದದ ಸಮಯದಲ್ಲಿ ಭಾರತವಾಗಲಿ ಪಾಕ್ ಆಗಲಿ ಸಿಯಾಚಿನ್ ಗ್ಲೇಷಿಯರ್ನ ಗಡಿ ನಿರ್ಧರಿಸೋಕೆ ಮುಂದಾಗಿರಲಿಲ್ಲ. ಆ ಸಮಯದಲ್ಲಿ ಈ ಭಯಾನಕ ಪ್ರದೇಶವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದನ್ನು ಅಗತ್ಯ ಅಂತ ಎರಡೂ ಕಡೆಯವರು ಭಾವಿಸಲೇ ಇಲ್ಲ. ದೊಡ್ಡ ಎಡವಟ್ಟು ಮಾಡಿಕೊಂಡ್ರು ಭಾರತದವರು ಕೂಡ. ಭಾರತ ಭೂತಾನ್ ಗಡಿ. ಭಾರತ ಭೂತಾನ್ ಜೊತೆ 699 ಕಿಲೋಮೀಟರ್ ಉದ್ದದ ಗಡಿಯನ್ನು ಹೊಂದಿದೆ. ಗಡಿ ಭದ್ರತಾ ಪಡೆ ಇದನ್ನು ಹಗಲಿರುಳು ಕಾಯತ್ತೆ. ಭಾರತದ ಸಿಕ್ಕಿಂ, ಅರುಣಾಚಲ ಪ್ರದೇಶ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ಭೂತಾನ್ ಜೊತೆ ಗಡಿಯನ್ನು ಹಂಚಿಕೊಂಡಿವೆ. ಭಾರತ ನೇಪಾಳ ಗಡಿ ಮತ್ತು ವಿವಾದ. ಉತ್ತರಾಖಂಡ್, ಉತ್ತರ ಪ್ರದೇಶ, ಬಿಹಾರ್, ಸಿಕ್ಕಿಂ, ಪಶ್ಚಿಮ ಬಂಗಾಳ ನೇಪಾಳದ ಜೊತೆ ಗಡಿಯನ್ನು ಹಂಚಿಕೊಂಡಿವೆ. ಭಾರತ ಮತ್ತು ನೇಪಾಳ ನಡುವಿನ ಗಡಿ 1751 ಕಿಲೋಮೀಟರ್ ಉದ್ದವಿದೆ. ಭಾರತದ ಗಡಿ ಭದ್ರತಾ ಪಡೆ ಈ ಭಾಗದ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಿದೆ. ಎರಡೂ ದೇಶಗಳ ನಡುವಿನ ಗಡಿ ಹೆಚ್ಚಿನ ಪ್ರದೇಶಗಳಲ್ಲಿ ತೆರೆದೇ ಇದೆ. ಎರಡೂ ದೇಶಗಳ ನಡುವಿನ ಗಡಿಯನ್ನು ಇನ್ನೂ ಕೂಡ ಸರಿಯಾಗಿ ನಿರ್ಧಾರ ಮಾಡಿಲ್ಲ. ಇಲ್ಲಿನ ಕೆಲ ಪ್ರದೇಶಗಳಲ್ಲಿ ಮಹಾಕಾಳಿ ಮತ್ತು ಗಂಡಕ್ನಂತಹ ನದಿಗಳು ಗಡಿಯನ್ನು ನಿರ್ಧಾರ ಮಾಡ್ತವೆ. ಆದರೆ ಮಳೆಗಾಲದಲ್ಲಿ ಪ್ರವಾಹದಿಂದಾಗಿ ಇಲ್ಲಿನ ನಕ್ಷೆನೇ ಬದಲಾಗಿ ಹೋಗುತ್ತೆ.
ನದಿಗಳ ಮಾರ್ಗ ಕೂಡ ಇಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ ಇಲ್ಲಿ ಗಡಿಗಾಗಿ ಹಾಕಲಾಗಿರುವ ಕಂಬಗಳು ಹಳೆ ಕಂಬಗಳಿನೂ ಕೂಡ ಹಾಗೆ ಇದ್ದಾವೆ ಸ್ಥಳೀಯರು ಇದನ್ನ ಲೆಕ್ಕಿಸೋದೇ ಇಲ್ಲ ಪಕ್ಕದ ಗ್ರಾಮ ಕೋಡಾಡದಂಗೆ ಎರಡು ದೇಶಗಳ ಮಧ್ಯೆ ಜನರ ಓಡಾಟ ಅಲ್ಲಿ ನಡೆಯತಾ ಇರುತ್ತೆ ಮ್ಯಾನ್ಮಾರ್ ಮತ್ತು ಭಾರತದ ಗಡಿ ಮ್ಯಾನ್ಮಾರ್ ಜೊತೆ ಭಾರತ 1643 ಕಿಲೋಮೀಟರ್ ಉದ್ದದ ಭೂ ಗಡಿಯನ್ನು ಹೊಂದಿದೆ ಇದರಲ್ಲಿ 171 ಕಿಲೋಮೀಟರ್ ಉದ್ದದ ಗಡಿಯನ್ನು ಇನ್ನೂ ಕೂಡ ಸರಿಯಾಗಿ ನಿರ್ಧಾರ ಮಾಡಿಲ್ಲ ಅಸ್ಸಾಂ ರೈಫಲ್ಸ್ ಇಲ್ಲಿನ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ ಭಾರತ ಮತ್ತು ಬಾಂಗ್ಲಾ ಗಡಿ ಭಾರತ ಬಾಂಗ್ಲಾದೇಶದ ಜೊತೆ 4156 ಕಿಲೋಮೀಟರ್ ಉದ್ದದ ಗಡಿಯನ್ನು ಹೊಂದಿದೆ ಬೆಟ್ಟ ಗುಡ್ಡ ದಟ್ಟ ಅರಣ್ಯ ಪ್ರದೇಶ ಮೈದಾನ ನದಿಗಳ ಮೂಲಕ ಈ ಗಡಿ ರೇಖೆ ಹಾದು ಹೋಗುತ್ತೆ ಇದು ಹೆಚ್ಚಿನ ಜನಸಂಖ್ಯೆ ಇರುವ ಪ್ರದೇಶಗಳಾಗಿದ್ದು ಗಡಿ ಭದ್ರತಾ ಪಡೆ ಇಲ್ಲಿನ ರಕ್ಷಣೆಯ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತೆ ಇಲ್ಲಿ ಗಡಿ ಭಾಗದಿಂದ 1 ಕಿಲೋಮೀಟರ್ ದೂರದವರೆಗೆ ಮಾತ್ರವೇ ಗಡಿ ಭದ್ರತಾ ಪಡೆ ಕಾರ್ಯನಿರ್ವಹಿಸೋಕೆ ಅವಕಾಶವಿದೆ ನಂತರದ ಪ್ರದೇಶಗಳ ರಕ್ಷಣೆಯ ಜವಾಬ್ದಾರಿ ಸ್ಥಳೀಯ ಪೊಲೀಸರಿಗೆ ಸೇರಿದೆ ಏನು ಅಫ್ಘಾನಿಸ್ತಾನದ ವಿಚಾರ ಅರೆ ಅಫ್ಘಾನಿಸ್ತಾನಕ್ಕೂ ಭಾರತಕ್ಕೂ ಗಡಿ ಹಂಚಿಕೊಳ್ಳುತ್ತಾ ಅನ್ನುವ ಪ್ರಶ್ನೆ ನಿಮಗೆ ಮೂಡ್ಬೋದು ಅಫ್ಘಾನಿಸ್ತಾನದ ಒಂದು ತುದಿ ಹೀಗೆ ಬಂದು ಭಾರತದ ಉತ್ತರ ಭಾಗದಲ್ಲಿ ಕಾಶ್ಮೀರಕ್ಕೆ ಟಚ್ ಆಗುತ್ತೆ ಆದರೆ ಟೆಕ್ನಿಕಲಿ ಭಾರತದೊಂದಿಗೆ ಗಡಿಯನ್ನು ಅಫ್ಘಾನಿಸ್ತಾನ ಹೊಂದಿದೆ ಆದರೆ ಆ ಭಾಗ ಈಗ ಪಾಕಿಸ್ತಾನದ ವಶದಲ್ಲಿದೆ ಅದೀಗ POK ಆಗಿದೆ ಹೀಗಾಗಿ ನಮ್ಮ ದೇಶದ ಪೂರ್ಣ ಮ್ಯಾಪನ್ನು ತೆಗೆದು ನೋಡಿದಾಗ ಟೆಕ್ನಿಕಲಿ ಅಫ್ಘಾನಿಸ್ತಾನದ ಗಡಿ ಭಾರತಕ್ಕೆ ಒಂದು ಚೂರು ಟಚ್ ಆಗುತ್ತೆ ಆದರೆ POK ಇರೋದ್ರಿಂದ ಅದೀಗ ಪಾಕಿಸ್ತಾನದ ವಶದಲ್ಲಿ ಇರೋದ್ರಿಂದ ವಾಸ್ತವವಾಗಿ ಭಾರತ ಮತ್ತು ಅಫ್ಘಾನಿಸ್ತಾನ ಯಾವುದೇ ಗಡಿಯನ್ನು ಶೇರ್ ಮಾಡ್ಕೊಳ್ಳೋದಿಲ್ಲ ಈ ವ್ಯತ್ಯಾಸವನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಭಾರತ ಯಾವ ದೇಶದ ಜೊತೆ ಎಷ್ಟೆಷ್ಟು ಗಡಿಯನ್ನು ಹೊಂದಿದೆ ನಮ್ಮ ಭಾರತ ಮಾತೆಯ ಗಡಿ ಭಾಗ ಯಾವ ದೇಶದೊಂದಿಗೆ ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಎಲ್ಲೆಲ್ಲಿ ವಿವಾದ ಇದೆ LOC ಅಂದರೆ ಏನು LAC ಅಂದರೆ ಏನು LOC ಎಲ್ಲಿದೆ LAC ಎಲ್ಲಿದೆ ಎಲ್ಲವನ್ನು ಕೂಡ ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಈ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಪತ್ರಿಕೋದ್ಯಮದ ಈ ಹೊಸ ವಿಧಾನ ನಿಮಗೆ ಇಷ್ಟ ಆಗ್ತಾ ಇದ್ರೆ mastmaga.com ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮನ್ನು ಬೆಂಬಲಿಸುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಜಾಯಿನ್ ಆಪ್ಷನ್ ಮೂಲಕ ನಮ್ಮ ಈ ಪತ್ರಿಕೋದ್ಯಮದ ವಿನೂತನ ಪ್ರಯೋಗಕ್ಕೆ ನೀವು ಡೊನೇಟ್ ಮಾಡಿ ಬೆಂಬಲವನ್ನು ಕೂಡ ನೀಡಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ